ಕನ್ನಡ ಚಿತ್ರರಂಗಕ್ಕೆ ಜ್ಞಾನ ಭಾಸ್ಕರ ಆದಂತ ಶಿವರಾಮಣ್ಣನೇ ಕಳ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಶಾಶ್ವತ ಗ್ರಹಣ ಪಡೆದಿದ್ದೆ ಅಂತ ಅನಿಸುತ್ತೆ ನನಗೆ. ಯಾಕೆಂದ್ರೆ ಅವರ ವ್ಯಕ್ತಿತ್ವನ ನನ್ನಂತ ಯಕ್ಷಿತ ಮನುಷ್ಯ ಗುಣಗಾನ ಮಾಡಲಿಕ್ಕೆ ಅಯೋಗ್ಯ ಅಂತ ಅನಿಸ್ತದೆ. ಯಾಕೆಂದ್ರೆ ಅಜಗಜ ವ್ಯತ್ಯಾಸ ಬಂದುಬಿಡ್ತದೆ. ಅವರು ಅತ್ಯಂತ ಹೆಚ್ಚಿನ ವಿವಿಧ ರೀತಿಯಂತಹ ಪ್ರತಿಭಾವನೆಯನ್ನು ಹೊಂದಿದಂಥವರು, ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸುವಂಥವರು, ಎಷ್ಟು ಜ್ಞಾನಿಗಳು. ಕನ್ನಡದ ಜ್ಞಾನ ಭಾಸ್ಕರ ಅಂತ ಯಾರಾದಿದ್ರೆ ಅವರು ಶಿವರಾಮಣ್ಣ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಕನ್ನಡ ಚಿತ್ರರಂಗದ ಉನ್ನತಿಗಾಗಿ, ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸೋದಕ್ಕಾಗಿ ಹಗಲಿರುಳು ಶ್ರಮವನ್ನು ಹಾಕಿ ದುಡಿತಾ ಇದ್ದಂಥ ಒಬ್ಬ ವ್ಯಕ್ತಿ. ಕಳೆದ 50 ವರ್ಷದಲ್ಲಿ ಕನ್ನಡ ಚಿತ್ರರಂಗ ನಾವನ್ನು ಅವಲೋಕಿಸಿದಾಗ ಒಂದಲ್ಲ ಒಂದು ಸಿನಿಮಾದಲ್ಲಿ ಅವರ ಅಭಿನಯನ ನಾವು ನೋಡಬಹುದು. ಚಿತ್ರ ಸೋಲಿ ಗೆಲ್ಲಿ, ಆದರೆ ಶಿವರಾಮಣ್ಣ ಮಾತ್ರ ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರುವಂತಹ ಒಂದು ಪ್ರತಿಭಾವಂತ. ಈ ಭಾರತ ಭೂಮಿಗೆ ರಾಶಿ ಬ್ರದರ್ಸ್ ಅತ್ಯಂತ ದೊಡ್ಡ ಕೊಡುಗೆ. ಆ ರಾಶಿ ಬ್ರದರ್ಸ್ ಮತ್ತೆ ಹುಟ್ಟಿ ಬರಲಿ ಕರ್ನಾಟಕಕ್ಕೆ, ಶಿವರಾಮಣ್ಣ ಮತ್ತೆ ಹುಟ್ಟಿ ಬರಲಿ. ಯಾಕೆಂದರೆ ಅವರಿಂದನೇ ಚಿತ್ರರಂಗ, ನಮ್ಮ ಕನ್ನಡ ಕಲಾವಿದರೆಲ್ಲ ಒಟ್ಟುಗೂಡಿ ಒಂದು ಕಡೆ ನೆಲೆಸಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ಒಂದು ನೆರಳನ್ನು ಕೊಡಿಸಿದ್ದು ಕೂಡ ಅವರೇನೆ. ಆಗಿನ ಕಾಲದ ಮುಖ್ಯಮಂತ್ರಿಗಳಾಗಿದ್ದಂಥ ಗುಂಡೂರಾವರು ಬೆಂಬತ್ತಿ ಕನ್ನಡ ಕಲಾವಿದರಿಗೆ ಒಂದು ನೆರಳು ಮಾಡಿಕೊಟ್ಟು ಹೋದರು. ಮುಖ್ಯಮಂತ್ರಿ ಜೊತೆ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾ ಇದ್ದ ಒಬ್ಬನೇ ಒಬ್ಬ ನಟ ಅಂತ ನಾನು ನೋಡಿದ್ದಿದ್ರೆ ಅದು ಶಿವರಾಮಣ್ಣ ಆಗಿದ್ದರು. ಅಂತ ಶಿವರಾಮಣ್ಣನ ಜೊತೆಗೆ ನಾವು ಕೂಡ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿಕೊಂಡು ಧನ್ಯತೆಯನ್ನು ಪಡೆದಿದ್ದೀವಿ ಅಂತ ಅನಿಸ್ತದೆ. ಶಿವರಾಮಣ್ಣವರ ಕೈ ಎಲ್ಲ ಕ್ಷೇತ್ರದಲ್ಲಿದೆ. ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಿನಿಮಾ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕಾನೂನು ಕ್ಷೇತ್ರ ಇರ್ಬೋದು, ಎಲ್ಲ ಕಡೆಗೆ ಅವರ ಸ್ನೇಹಿತರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಮಾನವೀಯ ಗುಣಗಳನ್ನು ಹೊಂದಿದಂಥ ಶಿವರಾಮಣ್ಣ ಯಾವ ಕಲಾವಿದ ಎಷ್ಟು ತೊಂದರೆ ಇದ್ದರೆ ಧಾವಿಸಿ ಬಂದು ಸಹಾಯ ಮಾಡುವಂತಹ ವ್ಯಕ್ತಿಯಾಗಿದ್ದರು. ಅದನ್ನು ಮಾತ್ರ ಆ ವ್ಯಕ್ತಿತ್ವವನ್ನು ನಾವು ಬೇರೆಯವರಲ್ಲಿ ಕಾಣಲಿಕ್ಕೆ ದುರ್ಲಭವಾಗ್ತದೆ ಅಂತ ನನ್ನ ಭಾವನೆ. ಶಿವರಾಮಣ್ಣನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು, ಮಾನ್ಯರುಗಳೆಲ್ಲ ಗೊತ್ತಿದ್ದಂಥ ವಿಚಾರ. ಭಗವಂತ ಕರ್ನಾಟಕಕ್ಕೆ ಮತ್ತೆ ಶಿವರಾಮಣ್ಣನ ಕೊಡಲಿ ಅಂತ ಕೇಳ್ಕೊತೇನೆ.